ನಮಸ್ಕಾರ ವೀಕ್ಷಕರೇ. ಏನಂದರೆ ಯೋಗ, ಮುದ್ರಾಸನಗಳು ಪ್ಲಸ್ ಇನ್ನು ಧ್ಯಾನ, ಇದನ್ನೆಲ್ಲ ಋಷಿ ಮುನಿಗಳು ಈ ಬೆಟ್ಟದ ಮೇಲೆ ಕಾಡುಗಳಲ್ಲಿ ಪ್ರಶಾಂತವಾಗಿರೋ ಜಾಗಗಳಲ್ಲಿ ಮಾಡ್ತಾಯಿದ್ರು. ಯಾಕೆ ಮಾಡ್ತಾಯಿದ್ರು ಅಂತ ನೋಡೋದಕ್ಕೆ ಅಂತಲೇ ಈ ಸಲ ಯೋಗ ಈ ಮುದ್ರಾಸನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ದೊಡ್ಡಬಳ್ಳಾಪುರದ ಹತ್ರ ಒಂದು ರಾಗರಾಳ್ಳ ಬೆಟ್ಟ ಅಂತ ಇದೆ, ಇಲ್ಲಿಗೆ ಬಂದ್ವಿ. ಬೆಟ್ಟ ಗುಡ್ಡ ಇರುವಂಥ ಪ್ರದೇಶ ನೋಡ್ಬೋದು, ಹಿಂದೆ ಯಾವ ರೀತಿ ಕಾಣಿಸ್ತಾ ಇದೆ, ಅಲ್ಲಿ ದೇವಸ್ಥಾನಗಳು ಕೂಡ ಇದೆ. ಈ ರಾಗರಾಳ್ಳ ಬೆಟ್ಟ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ, ಏಕೆಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇಲ್ಲಿ ತಪಸ್ ಮಾಡಿದ್ರು ಅಂತ ತುಂಬ ಜನ ನಂಬಿದ್ದಾರೆ. ನೋಡ್ಬೋದು ನಿಮಗೆ ಅಲ್ಲಿ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ, ಆ ದೇವಸ್ಥಾನದಲ್ಲಿ ಕೂಡ ತಪಸ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸುಂದರವಾದ ಪರಿಸರ ಏನೋ ಇದೆ, ಆದರೆ ಸ್ವಲ್ಪ ಜನ ಈ ಜಾಗನ ಪ್ರೈವೇಟ್ ಆಗಿರೋದ್ರಿಂದ ಕತ್ಲ ಟೈಮ್ನಲ್ಲಿ ಯಾವುದಾದಕ್ಕೂ ಬಳಸ್ಕೊಂಡ್ಬಿಡ್ತಾರೆ. ಜಾಗ ಸ್ವಲ್ಪ ನೀಟಾಗಿದ್ದುದನ್ನು ಕೆಲವೇ ದಿನಗಳಲ್ಲಿ ಜನ ಯಾವ ರೀತಿ ಮಾಡಿರ್ತಾರೆ ಅನ್ನೋದಕ್ಕೆ ಇಲ್ಲಿ ಬಂದು ನೋಡಿದ್ರೆ ಉದಾಹರಣೆ ಗೊತ್ತಾಗುತ್ತೆ. ಈ ಜಾಗ ದೊಡ್ಡಬಳ್ಳಾಪುರದಿಂದ ಸುಮಾರು ಒಂದು 15 ಕಿಲೋಮೀಟರ್ ದೂರದಲ್ಲಿದೆ. ನಾವು ರೆಗ್ಯುಲರ್ ಆಗಿ ಒಂದು ರೂಮ್ನಲ್ಲೇ ಇಂಟ್ರಾಕ್ಷನ್ ನಡೀತಾ ಇತ್ತು, ಜನಕ್ಕೆ ಅದನ್ನು ನೋಡ್ತಾ ಇರ್ತಾರೆ. ಅದರ ಜೊತೆಗೆ ಯೋಗ ಮುದ್ರಾಸನಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ವಿ. ಈ ಯೋಗ ಮುದ್ರಾಸನಗಳ ಬಗ್ಗೆ ಜಾಸ್ತಿ ಚರ್ಚೆ ನಡೆಯುವಾಗ ಋಷಿಮುನಿಗಳು, ಜ್ಞಾನಿಗಳು, ಯೋಗಿಗಳೆಲ್ಲ ಹೋಗಿ ಬೆಟ್ಟದ ಮೇಲೆ ಪ್ರಶಾಂತವಾಗಿರೋ ಸ್ಥಳಗಳಲ್ಲಿ ಕಾಡಲ್ಲಿ ಕುತ್ಕೊಂಡು ತಪಸ್ ಮಾಡ್ತಾರಲ್ಲ, ಯಾಕೆ ಅಂದಾಗ ಅಲ್ಲಿ ಪ್ರಶಾಂತತೆ ಅನ್ನೋದಿರುತ್ತೆ, ಸೈಲೆಂಟ್ ಆಗಿರೋದ್ರಿಂದ ಅಲ್ಲಿ ಒಂದು ಶಕ್ತಿ ಅನ್ನೋದು ಅವ್ರಿಗೆ ಬರುತ್ತೆ. ಅದಕ್ಕೋಸ್ಕರ ಆ ಜಾಗಗಳಲ್ಲಿ ಅವ್ರು ತಪಸ್ ಮಾಡ್ತಾರೆ ಅಂತ ಗೊತ್ತಾಯಿತು. ನಾವು ಅದೇ ರೀತಿ ಜಾಗ ಹುಡ್ಕೊಂಡೋಗೋಣ ಅಂತ ಹೊರಟ್ವಿ. ಹುಡ್ಕೊಂಡು ಹೋಗುವ ನಮಗೆ ಗೊತ್ತಾಗಿದ್ದು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಒಂದು ಮಠ ಇದೆ, ಅವರು ತಪಸ್ ಮಾಡಿದ್ದಂಥ ಒಂದು ರಾಗರಾಯಲ ಗುಟ್ಟ ಅಂತ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಹೊರಟ್ವಿ. ನಾವು ಗುರುದೇವ್ ಸರ್ ಮತ್ತು ಪುಟ್ಟರಾಜ ಸ್ವಾಮಿಗಳು ಅಂದಿವೆ. ಅಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಮಠ ಇದ್ದು ತುಂಬ ಹಳೆಯ ಮಠ, ಇದರೊಳಗಡೆ ಅವರು ತಪಸ್ ಮಾಡಿದ್ರು ಅಂತ ಹೇಳಿದ್ದಾರೆ. ಇನ್ನ ಇದು ಅವರು ಪೂಜೆ ಮಾಡ್ತಾ ಇದ್ದಂತ ಲಿಂಗಗಳು, ಸದ್ಯಕ್ಕೆ ಅಲ್ಲಿ ಯಾರು ಇರಲಿಲ್ಲ, ಮೇಂಟೆನೆನ್ಸ್ ಅನ್ನೋದು ಮಾಡೋರು ಇರಲಿಲ್ಲ. ಸರಿ, ಅಲ್ಲೆಲ್ಲ ನೋಡಿಕೊಂಡು ಮುಂದೆ ಆಗಿ ರಾಗರಾಯಲ ಗುಟ್ಟ ಕಡೆಗೆ ಹೊರಟ್ವಿ. ಆಂದಿವೆ ಹೋಗ್ತಾ ಹೋಗ್ತಾ ನಮಗೆ ಮತ್ತೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ ಅಂತ ಹೇಳಿದ್ರು. ಆ ದೇವಸ್ಥಾನ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಅಂತೆ. ಆ ದೇವಸ್ಥಾನ ಸ್ಪೆಷಾಲಿಟಿ ಏನು ಅಂದರೆ ಒಂದು ಬಂಡೆ ಕೆಳಗಡೆ ಇರುವಂಥ ದೇವಸ್ಥಾನ ಅದು. ಈ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಇಲ್ಲ, ಅಲ್ಲೇ ಲೋಕಲಲ್ಲಿರೋರು ಪೂಜೆ ಮಾಡ್ತಾರೆ. ಇದು ಬಂಡೆ ಕೆಳಗಿರೋದ್ರಿಂದ ಬಕ್ಕೊಂಡೇ ಹೋಗ್ಬೇಕು. ಸದ್ಯಕ್ಕೆ ನಾವು ಹೋಗಿದ್ದ ಟೈಮ್ನಲ್ಲಿ ಬೀಗ ಆಗಿತ್ತು. ಒಳಗಡೆ ಇರುವಂಥ ದೇವ್ರ ವಿಗ್ರಹಗಳನ್ನ ನಾವು ಆಚೆಯಿಂದಲೇ ನೋಡ್ಬೋದು. ಏನಂದರೆ ಶಿವ ಪಾರ್ವತಿ ನಂದಿ ವಿಗ್ರಹ ಇದೆ, ಪಕ್ಕದಲ್ಲಿ ಒಂದು ದೀಪ ಯಾವಾಗಲೂ ಉರಿಸ್ತಾ ಇರ್ತಾರೆ, ಜೊತೆಗೆ ಅದರ ಮೇಲೆ ಶಿವನ ಮೇಲೆ ನೀರು ತೊಟ್ಟಿಕ್ಕುತ್ತಾ ಇರುತ್ತೆ. ಈ ಸನ್ನಿವೇಶಗಳನ್ನ ಇಲ್ಲಿ ನೋಡ್ಬೋದು. ಅದರ ನೆಕ್ಸ್ಟ್ ಅಲ್ಲಿಂದ ಮುಂದಕ್ಕೆ ಹೋದರೆ ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ರಾಗರಾಯಲ ಬೆಟ್ಟ ಇದೆ. ಆ ಜಾಗದ ಬಗ್ಗೆ ಮತ್ತೆ ಈಗ ತಿಳಿಸ್ಕೊಡ್ತಿದ್ವಿ ನಿಮಗೆ. ಇದು ಟೋಟಲ್ ಆಗಿ ದೇವಸ್ಥಾನದ ಜಾಗ ನೋಡ್ಬೋದು, ಎಷ್ಟು ದೊಡ್ಡದಾದಂಥ ಜಾಗ ಯಾವ ರೀತಿ ಇದೆ ಅನ್ನೋದನ್ನು. ಬಂಡೆಗಳ ಮೇಲೆಲ್ಲ ಗ್ಲಾಸ್ ಹೊಡೆದು ಯಾವ ರೀತಿ ಮಾಡಿದ್ದಾರೆ, ಡ್ರಿಂಕ್ಸ್ ಮಾಡೋರೆಲ್ಲ ರಾತ್ರಿ ಹೊತ್ತು ಈ ಜಾಗನ ಬಳಸ್ಕೊಳ್ತಾ ಇದ್ದಾರೆ. ದೇವಸ್ಥಾನದ ಜಾಗ ಅಂತ ಗೊತ್ತು, ಪ್ರಶಾಂತತೆ ಇರುತ್ತೆ ಅಂತ ತುಂಬ ಜನ ಬರ್ತಾರೆ, ಆದರೆ ಈ ರಾತ್ರಿ ಹೊತ್ತು ಈ ಜಾಗನ ಈ ರೀತಿ ಬಳಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ದೂರದಲ್ಲೂ ಒಂದು ಡಂಪಿಂಗ್ ಯಾರ್ಡ್ ಬೇರೆ ಮಾಡ್ಕೊಂಡಿರೋದ್ರಿಂದ ಈ ಜಾಗಕ್ಕೆ ಬರೋರ ಸಂಖ್ಯೆ ಕಡಿಮೆ ಆಗಿದೆ. ಮೊದಲು 100 ಜನ ಬರ್ತಾಯಿದ್ರು ಇಲ್ಲಿ ವಿಸಿಟ್ ಮಾಡ್ತಾಯಿದ್ರು. ಹತ್ತಿರದಲ್ಲೇ ಒಂದು ಕಲ್ ಕ್ವಾರಿ ಬೇರೆ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಇದರಲ್ಲಿ ಎಷ್ಟೊಂದು ಪ್ರಾಣಿ ಪಕ್ಷಿಗಳು ಬದುಕ್ತಾ ಇದ್ದಂಥ ಜಾಗನೇ, ಪ್ರಾಬ್ಲಮ್ ಬಂದು ಡಂಪಿಂಗ್ ಯಾರ್ಡ್ ಆಗಿರೋದ್ರಿಂದ ಇಲ್ಲಿಗೆ ಬರೋರ ಸಂಖ್ಯೆ ಕಡಿಮೆ ಆಗಿದೆ. ನೋಡ್ಬೋದು ನೀವು ಮೊದಲು ಈ ಜಾಗಕ್ಕೆ ಹೋಗೋ ರೂಟ್ಗಳು ಯಾವ ಥರ ಇದೆ, ಸುತ್ತ ಇರುವಂಥ ಪರಿಸರ ನೀವು ನೋಡ್ಕೋಬೋದು. ಒಂದು ಒಳ್ಳೆ ಪರಿಸರ ಏನೋ ಇದೆ, ಆದರೆ ಇಲ್ಲಿ ಪ್ರಾಬ್ಲಮ್ಮು ಮೇಂಟೆನೆನ್ಸ್ ಅನ್ನೋದು ಮಾಡೋಕ್ಕೆ ಹೋಗಿಲ್ಲ. ಮೊದಲು ಮೇಂಟೆನೆನ್ಸ್ ಇದ್ರೂ ಈಗ ಸದ್ಯಕ್ಕೆ ನಿಂತು ಹೋಗಿದೆ. ಕಾರಣ ಇಷ್ಟೇ, ಡಂಪಿಂಗ್ ಯಾರ್ಡ್ ಆದಮೇಲೆ ಇಲ್ಲಿ ಬರೋರ ಸಂಖ್ಯೆ ಕಡಿಮೆ ಆಗಿದೆ. ಇದು ಇಲ್ಲಿರುವಂಥ ದೇವಸ್ಥಾನ. ಇಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕೆಲ ದಿನಗಳ ಕಾಲ ತಪಸ್ ಮಾಡಿದ್ರು ಅಂತಲೂ ಹೇಳುತ್ತಾರೆ. ತುಂಬ ಹಳೇ ದೇವಸ್ಥಾನ, ರಾಗರಾಯನ ಗುಟ್ಟೆ ಅಂತ ಇದ್ರೆ ಸರ್ ನೋಡ್ಬೋದು ನೀವು. ಈ ಸುತ್ತಮುತ್ತ ನೋಡೋದಾದ್ರೆ ನೀವು ಬರೀ ಕಲ್ ಕ್ವಾರಿಗಳನ್ನೇ ನೋಡ್ಬೋದು. ಇಲ್ಲಿ ಮಣ್ಣನ್ನು ಅಗದು 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 ಯಾವ ರೀತಿ ಹಾಳು ಮಾಡ್ತಾ ಇದ್ದಾರೆ,
ಪರಿಸರ ಅನ್ನೋದು ಯಾವ ರೀತಿ ನಾಶ ಆಗ್ತಾ ಇದೆ ಅನ್ನೋದಕ್ಕೆ ಈ ಜಾಗ ಸಾಕ್ಷಿ ಆಗತ್ತೆ. ನೋಡಿ ಯಾವ ರೀತಿ ಇದು ಬೆಟ್ಟದಂತ ಪ್ರದೇಶನ ಅಗದು ಯಾವ ರೀತಿ ಮಾಡಿಟ್ಟಿದ್ದಾರೆ ಅನ್ನೋದನ್ನ ಇಲ್ಲಿ ಕಾಣಿಸುತ್ತೆ. ಸುತ್ತ ಕಲ್ಕ್ವಾರಿಗಳೆಲ್ಲ ಅಗದು ಡ್ಯಾಮೇಜ್ ಮಾಡಿಟ್ಟಿದ್ದಾರೆ. ನಿಮ್ಗೆ ಹೇಳಿದಂತ ಇದೆ ಕಲ್ಕ್ವಾರಿ ನೀರು ತುಂಬಿಕೊಂಡಿರುವಂಥದ್ದು, ಆ ನೀರನ್ನ ಕೆಲವರು ಜನರು ಬಳಸ್ತಾ ಇದ್ದಾರೆ. ಪ್ರಾಬ್ಲಮ್ ಬಂದು ಡಂಪಿಂಗ್ ಯಾರ್ಡ್. ಆಗಿನ ಕಾಲದಲ್ಲಿ ಪುಣ್ಯಕ್ಷೇತ್ರ ಆಗಿದ್ದಂಥ ಈ ಸ್ಥಳ ಈಗಿನ ಕಾಲಕ್ಕೆ ಈಗ ಈ ರೀತಿ ಇದೆ. ಇದಕ್ಕೆಲ್ಲ ಯಾರು ಕಾರಣ ಅನ್ನೋದಾದರೆ ಜನನೇ ಕಾರಣ. ಇಲ್ಲಿ ನೋಡಿದ್ರಲ್ಲಿ ಬಾಟ್ಲುಗಳು. ಇವತ್ತು ಈ ಜಾಗದಲ್ಲಿ ಯೋಗ ಮಾಡೋದನ್ನು ತೋರಿಸೋದ್ರಿಂದ ಕೆಲವೊಂದು ಅನುಕೂಲ ಇರುತ್ತೆ ಅಂತಲೇ ನಾವು ಈ ಜಾಗ ಹುಡುಕೊಂಡು ಬಂದ್ವಿ. ಈ ಜಾಗದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಈ ಥರದ್ದು ಬೆಂಗಳೂರು ಸುತ್ತಮುತ್ತ ಎಷ್ಟೊಂದು ಜಾಗಗಳಿದೆ, ಒಂದ್ಸಲ ಹೋಗಿ ನೋಡಬಹುದು. ಕೆಲವೊಂದು ಜಾಗಗಳಲ್ಲಿ ಪ್ರಶಾಂತತೆಯೂ ಇದೆ, ಕ್ಲೀನ್ಲಿನೆಸ್ ಇದೆ. ಆ ಜಾಗದಲ್ಲಿ ಒಂದು ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ, ಫ್ರೆಶ್ ಏರ್ ಅನ್ನೋದು ಸಿಗುತ್ತೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ಮೇಂಟೆನೆನ್ಸೇ ಇಲ್ಲ ಅಲ್ಲ ಸರ್? ಇದನ್ನು ಒಂದ್ಸತಿ ಶೂಟ್ ಮಾಡಿ ತೋರಿಸಿ ಸರ್, ಈ ತರ ಹಾಳು ಮಾಡಬೇಡಿ. ನಾವು ಅದೇ ಹೇಳ್ತಾ ಇರೋದು, ಮೇನ್ ಡಂಪಿಂಗ್ ಯಾರ್ಡ್ ಆಗಿರೋದ್ರಿಂದ ಜನ ಬರೋರು ಕಡಿಮೆ ಆಗ್ತಾರೆ ಈ ಜಾಗಕ್ಕೆ. ಈ ಕಸದ ಯಾವಾಗಿಂದ ಆಗಿದೆ ಇಲ್ಲಿ ಸರ್? ಇದು ಕಳೆದ ಒಂದು 10 ವರ್ಷದಿಂದ ಆಗಿದೆ. ಅದು ಯಾರು ಹಳ್ಳಿಗಳವ್ರ ಜಮೀನ್ ಕೊಟ್ಟಿಲ್ಲ, ಇದು ಯಾರೋ ದೊಡ್ಡಬಳ್ಳಾಪುರದವರು ಅವ್ರ ಟೌನವ್ರ ಜಮೀನ್ ಕೊಟ್ಬಿಟ್ಟಿದ್ದಾರೆ. ಇದರಿಂದ ಏನು ಹಳ್ಳಿಗಳಲ್ಲಿ ನೊಣ ಮತ್ತೆ ಯಾರು ಪಂಚಾಯತಿಗಳವ್ರು ಏನು ಕ್ರಮ ತಗೊಳಲ್ಲ. ಇದೆಲ್ಲ ಏನಂದ್ರೆ ನಗರಸಭೆಯವರು ಮೇಂಟೆನೆನ್ಸ್ ಮಾಡಲ್ಲ ಕ್ಲೀನಾಗಿ. ಓಕೆ ನೋಡಿ, ದಾರಿ ಏಕ ಇಲ್ಲಾಸಿ ವೆಹಿಕಲ್ ವಾಕ್ ಮಾಡಿದ್ದಾರೆ, ಅದು ಕ್ಲೀನಾಗಿ ಅವ್ರು ತಗೊಂಡೋಗಲ್ಲ. ಇಲ್ಲಾಂದ್ರೆ ಅಲ್ಲೇ ಬಿದ್ದು ಹೋಗಿ ಎಲ್ಲ ಗಲೀಜ್ ಆಗಿದೆ, ನೀಟಾಗಿ ಮೇಂಟೈನ್ ಮಾಡಲ್ಲ. ಆಮೇಲೆ ಕಸ ಕ್ಲೀನ್ ಮಾಡ್ತಾ ಇರ್ತಾರೆ, ಸ್ಮೆಲ್ ಬರ್ತಾ ಇರ್ತದೆ ಈ ಸರೌಂಡಿಂಗ್ ಎಲ್ಲ. ಓಕೆ ಸ್ಮೆಲ್ ಬರೋದ್ರಿಂದ ಜನನು ಬರೋರು ಕಡಿಮೆ ಆಗ್ತಾರೆ. ಈಗ ಯಾವುದೇ ಕ್ಷೇತ್ರ ಆಗಲಿ ಒಂದು ನೀಟ್ನೆಸ್ ಕ್ಲೀನ್ನೆಸ್ ಅಂತ ಇದ್ರೆ ಜನ ಬರ್ತಾರೆ. ಇಲ್ಲಿ ಏನಂದ್ರೆ ಪಕ್ಕದಲ್ಲೇ ಡಂಪಿಂಗ್ ಯಾರ್ಡ್, ಸ್ಮೆಲ್ಲು ಪ್ಲಸ್ ಗಲೀಜೆಲ್ಲ ಇರೋದ್ರಿಂದ ಕ್ಷೇತ್ರಗಳು ವ್ಯಾಲ್ಯೂ ಕಳ್ಕೊಂಡ್ಬಿಡುತ್ತೆ. ಇಲ್ಲಿ ಊರವ್ರು ಏನು ಕೇಳಿಲ್ವಾ ಇದಕ್ಕೆಲ್ಲ ಡಂಪಿಂಗ್ ಯಾರ್ಡ್ ತೆಗೀರಿ ಆ ಥರ? ಏನು ಊರ್ನವ್ರ ಜಮೀನು ಯಾವಾಗ ಕೊಟ್ಟಿಲ್ಲ, ಯಾರು ಟೌನವ್ರು ಕೊಟ್ಟಿರೋದು. ಓಕೆ, ಬಟ್ ಆದ್ರೆ ಊರವ್ರು ಕೇಳಿಂದ ಪರ್ಮಿಷನ್ ತಂದಿರ್ತಾರೆ, ಸೊ ಹಂಗಾಗಿ ಊರವ್ರು ಏನು ಕೇಳಕ್ ಬರಲ್ಲ. ಅವ್ರೇನು ಹೇಳ್ತಾರೆ, ನಮ್ಗೆ ಕಾಯಿಲೆ ಬರ್ದಂಗೆ ಔಷಧಿ ಹಾಕಿ ಆ ತರ ಕೇಳ್ಕೊಂತಾರೆ, ಮೇಂಟೆನೆನ್ಸ್ ಮಾಡ್ತಾರೆ ಅಷ್ಟೇ. ಓಕೆ, ಯಾವಾಗಾದ್ರೂ 3 ತಿಂಗಳಿಗೋ 4 ತಿಂಗಳಿಗೋ ಒಂದು ಟೈಮ್ ಔಷಧಿ ಹೊಡಿತಾರೆ. ಓಕೆ, ಏನಂದ್ರೆ ನೀವು ಅವಾಗವಾಗ ರಿಕ್ವೆಸ್ಟ್ ಕೊಡ್ತಾ ಇದ್ರೆ ಅಟ್ಲೀಸ್ಟ್ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ನೋಡಿ ಸಾಲ್ವ್ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಏನಂದ್ರೆ ಮಗು ಹತ್ರನೇ ತಾಯಿ ಹಾಲು ಕುಡಿಸ್ತಾಳೆ ಅನ್ನೋಗೆ ನಾವು ಕೇಳ್ತಾ ಇದ್ರೆ ಅವತ್ತೊಂದಿನ ಸಾಲ್ವ್ ಆಗುತ್ತೆ. ಆಯ್ತಾ, ಕೇಳೋದು ಯಾವತ್ತು ನಿಲ್ಲಿಸ್ತೀವಿ, ಎಲ್ಲರೂ ಮರ್ತು ಸುಮ್ಮನೆ ಹೋಗ್ತಾರೆ. ಆಮೇಲೆ ಇಲ್ಲಿ ನೋಡಿ ಸರ್, ಎಲ್ಲ ಈ ದೇವಸ್ಥಾನ ಇದೆ, ಬರೀ ಕಾಲೇಜ್ ಹುಡುಗ ಹುಡುಗಿದೇರು ಕಾಲೇಜ್ಗೆ ಹೋಗ್ದಂಗೆ ಎಲ್ಲ ಅಲ್ಲಿ ಇಲ್ಲಿ ಕುತ್ಕೊಂಡು ಮತ್ತೆ ಇದೆಲ್ಲ ಬರೀ ಡ್ರಿಂಕ್ಸ್ ಮಾಡೋದು, ಬರೀ ಇದೇ ಕೆಲಸ ಮಾಡ್ಕೊಂಬಿಟ್ಟು. ಏನಂದ್ರೆ ಜನ ಹೋಗೋದು ಬರೋದು ಜಾಸ್ತಿ ಇದ್ರೆ ಯಾರು ಈ ತರ ಮಾಡ್ಕೊಳ್ಳೋದಿಲ್ಲ. ಯಾವತ್ತು ಇಲ್ಲ, ಇಲ್ಲಿ ಏನಂದ್ರೆ ಪೊಲೀಸ್ ಅಧಿಕಾರಿಗಳು ಯಾರಾದ್ರೂ ಕಾನ್ಸ್ಟೇಬಲ್ ಆಗ್ಲಿ ಯಾರಾದ್ರೂ ಅವ್ರು ಓಡಾಡ್ತಿದ್ರೆ ಅದೇನು ತೊಂದರೆ ಇಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಂಜೆ ಆದ್ರೆ ಗ್ಯಾಂಗ್ ಗ್ಯಾಂಗೇ ಬರ್ತಾರೆ. ನಾವು ಒಂಟಿವರೇ ಇರೋದ್ರಿಂದ ನಾವೇನು ಹೇಳಕ್ಕಾಗಲ್ಲ. ಏನೋ ಏನಪ್ಪ ಹೊಡೆದಾಕ್ಬೇಡ್ರಿ, ಇಲ್ಲಿ ಹಸು ದನ ಕರ ಮೇಯ್ತವೆ ಇಡ್ರಿ ಅಂತ ಹೇಳ್ಬೋದು ಅಷ್ಟೇ. ಅದನ್ನ ಬಿಟ್ರೆ ಆಮೇಲೆ ಏನು ಫೋರ್ಸ್ ಮಾಡಕ್ಕಾಗಲ್ಲ. ಹೌದು, ಹಂಗಾಗಿ ನೋಡಿ ಈ ದೇವಸ್ಥಾನ ಜಾಗ ಮೊದ್ಲೆಲ್ಲ ಬಂದ್ರೆ ಆರಾಮ ಕುತ್ಕೊಂಡು ಹೋಗ್ಬೋದಾಗಿತ್ತು, ಎಲ್ಲಿ ಕುತ್ಕೊಳ್ಳೋದಕ್ಕೂ ಆಗಲ್ಲ, ದನಕರ ಮೀಸೋದಕ್ಕೂ ಆಗಲ್ಲ. ನೋಡಿ ಎಲ್ಲ ಬಾಟ್ಲುಗಳು ಎಲ್ಲ ಫುಲ್ ಸರೌಂಡಿಂಗ್ ಎಲ್ಲ ಹೊಡೆದಾಕಿದೆ, ಎಲ್ಲ ಕೂಡ್ದು ಎಲ್ಲೆಲ್ಲಿ ಬೇಕು ಅಲ್ಲೇ ಎಲ್ಲ ಹೊಡೆದು ಬಿಸಾಕಿರೋದು. ನಾವು ಹೇಳ್ತೀವಿ ಕೇಳ್ತೀವಿ, ಜನಕ್ಕೆ ಹೇಳ್ತಾ ಇರ್ತೀವಿ ಈ ಥರ ಮಾಡೋದ್ರಿಂದ ಸುಮ್ಮನೆ ಏನಕ್ಕೆ ಬಾಟ್ಲು ಹೊಡೆಯೋ ಅವಶ್ಯಕತೆ ಇಲ್ಲ. ತಂದ್ರೆ ಗಲೀಜು ಮಾಡಬಾರ್ದು, ಕುಡಿಯೋದಕ್ಕೆ ಬೇಜಾನ್ ಜಾಗ ಇದ್ದಾವೆ. ಇಂಥ ಜಾಗ ಅಕ್ರಮ ಚಟುವಟಿಕೆಗಳು ಜಾಸ್ತಿ ಮಾಡ್ಕೊಂಡ್ಬಿಟ್ಟವ್ರೆ ಯುವಕರು. ನಮ್ಮ ಯುವಕರಲ್ಲಿ ಅರಿವು ಮೂಡಿಸ್ಬೇಕು. ಏನು ಮಾಡಿದ್ರು ಆ ಮನೆಯಲ್ಲಿ ದುಡ್ಡು ಕೊಟ್ಬಿಟ್ಟಿರ್ತಾರೆ, ಆ ದುಡ್ಡು ಅನ್ನೋದಿರುವಾಗ ಮೈಂಡ್ ಸೆಟ್ ಚೇಂಜ್ ಆಗಿಬಿಡ್ತವೆ ಕೆಲವೊಬ್ರದ್ದು. ಅದೇ ಇಲ್ಲಿನ ಪ್ರಾಬ್ಲಮ್ಮು. ಜಾಸ್ತಿ ಜನ ಏನಾದರೂ ಇದ್ರೆ ಹಳ್ಳಿ ಕಡೆಯವ್ರು ಅಟ್ಲೀಸ್ಟ್ ಒಂದು ದೇವಸ್ಥಾನ ಇದೆ, ಅಲ್ಲೊಂದು ಗವಿಗಂಗಾಧರೇಶ್ವರ ದೇವಸ್ಥಾನ ಅಲ್ಲೊಂದಿದೆ ನೋಡಿ, ಆಮೇಲೆ ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನ ಮಠ ಇದೆ. ಅದು ಇತ್ತೀಚೆಗೆ ಮೊದಲು ಅವರು ಪೊಲೀಸ್ ಮನೆಯವರು ಇರುವಾಗ ಚೆನ್ನಾಗಿ ನಡೀತಾ ಇತ್ತು, ಒಳ್ಳೆ ಆರಾಧನೆ ಮಾಡೋರು ಅಮಾವಾಸ್ಯೆ ಪೌರ್ಣಿಮೆ ಬಂದ್ರೆ ಅಲ್ಲಿ ಎಲ್ಲ ಇದು ಮಾಡ್ತಾ ಇದ್ರು. ಇವಾಗ ಏನಾಗ್ಬಿಟ್ಟೈತೆ, ಅವರು ಇಲ್ಲ. ಅದು ಒಂಥರ
ಅಡ್ಡೆ ಆಗ್ಬಿಟ್ಟಿತ್ತು. ಈಗ ಒಂದ್ 15 ದಿನದಿಂದ 1 ತಿಂಗಳಿಂದ ಸ್ವಲ್ಪ ಅದರ ಪೂಜೆ ಅದು ಇದು ಮಾಡ್ತಾವ. ಅದನ್ನೆಲ್ಲ ಒತ್ತುವರಿ ಮಾಡ್ಬಿಟ್ಟಿದೆ, ಎಲ್ಲ ಒತ್ತುವರಿಗಳು ಭೂ ಒತ್ತುವರಿ ಏನೋ ಜಾಸ್ತಿ ಆಗ್ತಾ ಇದೆ. ಪ್ರೈವೇಟ್ ಅವರೆಲ್ಲ ಅಕ್ವೈರ್ ಮಾಡ್ಕೊಂಡು ಮಾಡ್ಕೊಂಡು ಹಾಳು ಮಾಡ್ತಾ ಇರೋದು ನೋಡೋಣ. ನಾವು ಕೇಳ್ಕೊಳ್ಳೋದು ಕೇಳೋಣ, ನೀವು ಕೇಳೋದು ಕೇಳ್ತಾನೆ ಇರಿ. ಊರವರೆಲ್ಲ ಒಂದೊಂದ್ಸಲ ಲೆಟರ್ ಕಳಿಸ್ತಾನೆ ಇರಬೇಕು, ಕೊಡ್ತಾನೆ ಇರಬೇಕು, ರಿಕ್ವೆಸ್ಟ್ ನೋಡಿ ಹಿಂಗೆ ಮಾಡಿಕೊಡಿ ತೆಗಿಸ್ಕೊಡಿ ಅಂತ. ಮೊದಲೆಲ್ಲ ಏನು ಕಸ್ಟೋರಲ್ಲಿ ಮುಚ್ಕೊಂಬರ್ತಿರಲಿಲ್ಲ ಟಾರ್ಪಲ್ ಹಾಕೊಂಬರ್ತಾರೆ. ಎಷ್ಟು ದೂರ ಇದೆ ಊರು ಇಲ್ಲಿಂದ ಸರ್? ಅದೇ ಊರು, ಆ ಮನೆ ಕಾಣ್ತಿದ್ಯಲ್ಲ ಅದೇ ಊರು. ಅಲ್ಲಿ ಅಲ್ಲಾಸು ದಾರಿ ಇದೆ. ಓಕೆ, ಅಲ್ಲಾಸು ದಾರಿ ಇದೆ. ಇಲ್ಲಿ ಸುಮ್ಮನೆ ರೀಸೆಂಟ್ ಆಗಿ ಮಾಡಿರೋದು ಇದು ರೋಡು. ಓಕೆ, ಅಷ್ಟೆಲ್ಲ ಊರಲ್ಲ ಇದ್ದಿದ್ದು. ಇಲ್ಲಿರೋ ಜನ ಕೇಳ್ಕೊಳ್ತಾ ಇರೋದು ಇಷ್ಟೇ ಏನಂದರೆ, ಆದಷ್ಟು ಈ ಜಾಗಕ್ಕೆ ಬರೋರು ಸ್ವಲ್ಪ ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿ. 100 ಜನ ಬರುವಂಥ ಜಾಗ, ಮೊದಲು ಇದು ಪ್ರೇಕ್ಷಣೀಯ ಸ್ಥಳನೂ ಆಗಿತ್ತು, ಒಳ್ಳೆ ಕ್ಷೇತ್ರನೂ ಆಗಿತ್ತು. ಅದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತಿದ್ದಂಥ ತಪಸ್ ಮಾಡ್ತಿದ್ದಂಥ ಜಾಗ. ಈ ಜಾಗನ ಆದಷ್ಟು ನೀಟಾಗಿ ಇಟ್ಕೊಳ್ಳಿ. ಲೋಕಲಲ್ಲಿರೋರು ಆದಷ್ಟು ನೀಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿದ್ರು, ಬಂದು ಹೋಗೋರು ಇಲ್ಲಿ ಗಲೀಜು ಮಾಡಿ ಹೋಗ್ತಾ ಇದ್ದಾರೆ. ಜೊತೆಗೆ ಪಕ್ಕದಲ್ಲಿ ಡಂಪಿಂಗ್ ಯಾರ್ಡ್ ಇರೋದ್ರಿಂದ ಇಲ್ಲಿ ಮೇಂಟೆನೆನ್ಸ್ ಅನ್ನೋದು ಆಗ್ತಾ ಇಲ್ಲ, ಜನ ಬರೋರು ಕಡಿಮೆ ಆಗ್ತಾ ಇದ್ದಾರೆ. ಇದೆಲ್ಲ ತೊಂದರೆಗಳಿರೋದ್ರಿಂದ ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದಷ್ಟು ನಗರಸಭೆಯವರು ಇದಕ್ಕೇನಾದರೂ ಮಾಡಬೇಕು, ಗೌರ್ಮೆಂಟವರು ಇದಕ್ಕೇನಾದರೂ ಮಾಡಬೇಕು ಅಂತ ಅಷ್ಟೇ ಇವ್ರು ಕೇಳ್ಕೊಳ್ತಾ ಇರೋದು. ಇದೊಂದು ಮತ್ತೆ ಪ್ರೇಕ್ಷಣೀಯ ಸ್ಥಳ ಆಗಬೇಕು ಅಂತ ಅಷ್ಟೇ ಇವ್ರ ಅಭಿಪ್ರಾಯ. ನಿಮ್ಮ ಕೈಲಾದರೆ ಇದಕ್ಕೆ ಸಹಾಯ ಮಾಡಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ.